ರಾತ್ರಿ ಒಂದು ಗಂಟೆ ಆಗ್ತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ರಾತ್ರಿ ಒಂದು ಗಂಟೆಗೆ ಬರ್ತಾ ಇದ್ದಾರೆ. ಇಷ್ಟೊತ್ತು ರಾತ್ರಿ ಲಾಡು ತೆಂಗಿನಕಾಯಿ ಎಲ್ಲ ಐತಪ್ಪ. ಅಜ್ಜಿ ನಿಮ್ ಹೆಸರೇನು? ನಿಮ್ ಹೆಸರು ಮುನೇಶ್ವರ. ಆಮೇಲೆ ಮದ್ವೆಗೋ ಇಲ್ಲ ಯಾವ್ದೋ ಫಂಕ್ಷನ್ ಬಂದಿದ್ದಾರೆ, ಎಲ್ಲ ಮಿಸ್ ಆಗಿದ್ದಾರೆ. ಅಂಬುಲ ಇದೆ ಇವ್ರ ಹತ್ರ. ಸೊ ಹಾಗಾಗಿ ಇವ್ರು ಯಾವ್ದೋ ಒಂದ್ ಮದ್ವೆ ಮನೆಗೆ ಬಂದಿದ್ದಾರೆ ಅನ್ಸುತ್ತೆ ಫ್ಯಾಮಿಲಿ ಜೊತೆ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಮನೆಯವ್ರಿಗೆ ಮಿಸ್ ಆಗಿರ್ಬೋದು ಅಂತ ನನ್ಗನ್ಸುತ್ತೆ. ಹಾಗಾಗಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪ್ಸೋದಕ್ಕೆ ಪ್ರಯತ್ನ ಪಡೋಣ. 100 ವರುಷ ಸಾಲದು ಅಮ್ಮನ ಪ್ರೀತಿಸಲು, ಕೋಟಿ ಜನುಮ ಸಾಲದು ಋಣವ ತೀರಿಸಲು. ಈಗ ನೋಡಿ ಮಾನಸಿಕವಾಗಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ, ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂತವ್ರನ್ನ ನಾವು ಜೊತೆನಲ್ಲಿ ಕರ್ಕೊಂಡ್ ಬಂದಾಗ ನಾವು ಅವ್ರ ಸೇಫ್ಟಿ ಮುಖ್ಯ, ಅವ್ರನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ಬೇಕು. ಗುಡಿಯು ಗೋಪುರವತವು ನೇಮವು ಏತಕ್ಕೆ ಬೇಕು, ಹೆತ್ತ ತಾಯಿಯ ಸೇವೆ ಮಾಡುವ ಭಾಗ್ಯವೇ ಸಾಕು. ಅಮ್ಮನೇ ನಿಜ ದೈವ ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ, ಸಾವಿರ ದೇವರಿಗೂ ಮಿಗಿಲು ನೀನಮ್ಮ, ಕನಸಿನ ಕಂಗಳ ತುಂಬಿದ ತಾಯಿ. ಸೊ ಅಮ್ಮ ಇವ್ರು ಎಲ್ಲಿದ್ರು, ಏಕೆ ಕರ್ಕೊಬಂದ್ರಿ ತಾವು? ನಾವು ಕುದುರೆಗೆರೆ, ನಾವು ಮಾದನಾಯಕನಹಳ್ಳಿ ಲಿಮಿಟ್ಸ್ ಕುದುರೆಗೆರೆ ಅಂತ ಇದೆ. ಅಲ್ಲಿ ಪಬ್ಲಿಕ್ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಯಾರೋ ಒಬ್ರು ಅಜ್ಜಿ ಬಂದಿದ್ದಾರೆ ಅಂತ. ಅಲ್ಲಿಂದ ನಾ ಕರ್ಕೊಂಬಂದ್ವಿ. ಕರ್ಕೊಂಬಂದ್ ಸ್ಟೇಷನ್ ಕೂರಿಸಿ ಊಟ ಎಲ್ಲ ಕೊಡಿಸಿ, ಈ ರೀತಿ ವಿಚಾರ ಮಾಡಿದಾಗ ಇವ್ರು ಯಾವುದೇ ಒಂದು ಖಚಿತವಾದ ಮಾಹಿತಿ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ಅವ್ರ ಪೇರೆಂಟ್ಸ್ ಸಿಗೋವರೆಗೂ ನಿಮ್ಮ ಹತ್ರ ಇರ್ಲಿ ಆಶ್ರಯದಲ್ಲಿ. ನಮಗೂ ಇವ್ರ ಪೇರೆಂಟ್ಸ್ ಸಿಗ್ಲಿ ಅನ್ನೋದು ನಮ್ಮ ಆಸೆ. ಊಟ ಮಾಡಿದ್ರ? ಊಟ ಮಾಡಿದ್ರ? ಊಟ ಮಾಡಿದ್ರ ಅಂತ ಕೇಳ್ತಾರೆ. ಊಟ ಮಾಡಕಲ್ಲ ಅಲ್ಲ, ಈಗ ಊಟ ಮಾಡಿದ್ರ? ಮಗನ ಹೆಸರೇನು? ಮಗನ ಹೆಸರೇನು? ಹೆಸರು ಗಂಗಾಧರ, ಹೆಸರು ಕೃಷ್ಣ, ಹೆಸರು ಲಕ್ಕಣ. ಯಾವೂರು? ಯಾವೂರು? ಬಂಜಾಲರೆಡ್ಡಿ. ಇದು ಯಾವೂರು? ನಮ್ದು ಬಂಜಾಲರೆಡ್ಡಿ. ಬಂಜಾಲರೆಡ್ಡಿ ಬೆಳ್ಳೂರು ಮಹೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ, ಬೆಳಿಗ್ಗೆ ಬಂದ ಹೇಳ್ತಾರೆ ಅವರು. ಹೋಗಿ ಎರಡು ತಿಂಗಳಾಯ್ತು. ಎಲ್ಲಿಗೆ ಹೋಗೋದ್ರು? ಎಲ್ಲಿಗೆ ಹೋಗಿದ್ದಾರೆ? ಒಂದ್ ಗಂಟೆ ಆಗ್ತಾ ಇದೆ. ಇಷ್ಟೊತ್ತು ರಾತ್ರಿ ಅಮ್ಮವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ. ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಈ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತಾ ಇರೋದು. ಸೊ ಮನೆಯವ್ರು ಆದಷ್ಟು ಬೇಗ ಪತ್ತೆ ಆಗ್ಲಿ, ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ತಲುಪಿಸೋ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು. ಈ ರೀತಿ ಆಶ್ರಮಗಳು ಇನ್ನೂ ಹೆಚ್ಚಾಗ್ಬೇಕು ಅಂತ ಅಂತೀನಿ. ಆದಷ್ಟು ನಾನು ಇಂಥ ಪೇರೆಂಟ್ಸ್ ಕರ್ಕೊಂಡ್ ಬಂದಾಗ ಯಾವುದೇ ಒಬ್ಬ ಸಾರ್ವಜನಿಕ ಆಗ್ಲಿ, ಮಗ ಮಕ್ಕಳು ಯಾರೇ ಆಗಿರ್ಲಿ, ಜವಾಬ್ದಾರಿಯಿಂದ ಕರ್ಕೊಂಡು ಹೋಗೋದನ್ನ ಮಾಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.